ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದೇ ಅಂತ ಅನ್ಕೋತೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಲ್ಲಿ ಬೈ ಮಾಡಿರುವಂತಹ ಲೇಟೆಸ್ಟ್ ಡಿಸೈನರ್ ಸ್ಯಾರಿ ಜೊತೆಗೆ ಕುರ್ತೀಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಇವೆ ಅಂತ ನೀವು ಲಾಸ್ಟ್ ಮೀಶೋ ಹಾಲಲ್ಲೆಲ್ಲ ನನ್ನ ಕುರ್ತೀಸ್ ಕಲೆಕ್ಷನ್ನೇ ನೋಡಿದ್ದೀರಾ ಬಟ್ ನಾನು ಕೂಡ ಬರೀ ಕುರ್ತೀಸ್ನೇ ಬೈ ಮಾಡಿದ್ದೆ ಸೊ ಈ ಸಾರಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸ್ಯಾರೀಸ್ ಕೂಡ ಬೈ ಮಾಡಿದ್ದೀನಿ ಯಾಕಂದರೆ ದೇವಸ್ಥಾನಕ್ಕೆ ಹೋಗುವಾಗ ಆಗಲಿ ಹಬ್ಬಕ್ಕೆ ಫಂಕ್ಷನ್ಗೆಲ್ಲ ಸೀರೆನೇ ಯೂಸ್ ಆಗುತ್ತೆ ಸೊ ತ್ರೀ ಸ್ಯಾರೀಸ್ನ ಮತ್ತು ತ್ರೀ ಕುರ್ತೀಸ್ನ ಬೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿವೆ ಫಸ್ಟ್ ಟೈಮ್ ಬೈ ಮಾಡಿದ್ದೀನಿ ನನಗೂ ಕೂಡ ಯಾವ ಥರ ಇರುತ್ತೋ ಏನೋ ಅನ್ನೋ ಒಂದು ಡೌಟ್ ಇತ್ತು ಬಟ್ ತುಂಬಾ ಸೂಪರ್ ಆಗಿವೆ ಅಂತ ಹೇಳ್ಬೋದು ಸೀರೆ ಹಾಗೆ ಇದುವರೆಗೂ ನೀವು ಮೀಶೋಲ್ಲಿ ಬೈ ಮಾಡಿಲ್ಲ ಅಂದರೆ ಈಗಲೇ ಬೈ ಮಾಡಿ ಯಾಕಂದರೆ ನೀವು ಫಸ್ಟ್ ಟೈಮ್ ಬೈ ಮಾಡ್ತಾ ಇದ್ರೆ ನಿಮಗೆ 30% ಡಿಸ್ಕೌಂಟ್ ಇರುತ್ತೆ ಇಲ್ಲ ಅಂದರೆ 100 rupees ಆಫ್ ಇರುತ್ತೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಈ ಆ್ಯಪನ್ನು ಇಂಡಿಯಾದಲ್ಲಿ 1 crore ಹೆಚ್ಚು ಜನ ಉಪಯೋಗಿಸ್ತಾ ಇದ್ದಾರೆ ಜೊತೆಗೆ 50 lakh ಹೆಚ್ಚು ಪ್ರಾಡಕ್ಟ್ಸ್ನ ನಾವಿದರಲ್ಲಿ ನೋಡ್ಬೋದು ಸೊ ತಡ ಯಾಕೆ ಮಾಡ್ತೀರಾ ಆರಾಮಾಗಿ ಇದರಲ್ಲಿ ಬೈ ಮಾಡ್ಬೋದು ಒಳ್ಳೊಳ್ಳೆ ಆಫರ್ ಕೂಡ ಇರುತ್ತೆ ಬನ್ನಿ ಈಗ ಯಾವ್ಯಾವ ಕುರ್ತೀಸ್ನ ತೊಗೊಂಡಿದ್ದೀನಿ ಸೀರೆ ಯಾವ ಥರ ಇದೆ ಅಂತ ಶೇರ್ ಮಾಡ್ಕೊಳ್ತೀನಿ ಹಾಗೆ ಫಸ್ಟ್ ಬೈ ಮಾಡಿರೋ ಸ್ಯಾರಿ ಈ ಥರ ಇದೆ ನೋಡಿ ಪಿಂಕ್ ಕಲರ್ ನನ್ನ ಫೇವ್ರೇಟ್ ಕಲರು ತುಂಬ ದಿವಸದಿಂದ ನಾನು ಮೀಶೋಲ್ಲಿ ನೋಡ್ತಾನೆ ಇದ್ದೆ ಬಟ್ ಯಾವ ರೀತಿ ಇರುತ್ತೋ ಏನೋ ಅಂತ ನಾನು ಬೈ ಮಾಡಿರಲಿಲ್ಲ ಬಟ್ ಫೈನಲ್ಲಾಗಿ ನೋಡೋಣ ಅಂತ ಬೈ ಮಾಡಿದೆ ತುಂಬಾ ಚೆನ್ನಾಗಿದೆ ನಾನು ಯಾವ ರೀತಿ ನೋಡಿದ್ದೋ ಮೀಶೋಲ್ಲಿ ಅದೇ ಥರ ಬಂದಿದೆ ವೇರ್ ಮಾಡಿದಾಗಲಂತೂ ಸೂಪರಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಬಾರ್ಡ್ರ್ ಈ ಥರ ಬಂದಿದೆ ನನಗೆ ಮೇನ್ ಪ್ಲಸ್ ಪಾಯಿಂಟ್ ಅನಿಸಿದ್ದು ಈ ಬಾರ್ಡರಲ್ಲಿ ಬಂದಿರುವಂಥ ಡಿಸೈನು ಪಿಂಕ್ ಸ್ಯಾಟಿನ್ ಕ್ಲಾತ್ ಬಟ್ಟೆ ಆಗಿರೋದ್ರಿಂದ ತುಂಬಾ ಕಂಫರ್ಟೇಬಲ್ ಆಗಿದೆ ನೋಡಿ ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಬ್ಲ್ಯಾಕ್ ಕಲರಲ್ಲಿ ಲೈಟ್ ಪಿಂಕ್ ಕಲರ್ ಇದೆ ಎಲ್ಲ ಕಡೆ ಪ್ಲೇನಾಗಿ ಬಂದಿದೆ ಬಾರ್ಡ್ರಲ್ಲಿ ಮಾತ್ರ ಈ ಥರ ಬಂದಿದೆ ತುಂಬಾ ಇಷ್ಟ ಆಯ್ತು ನನಗೆ ವೇರ್ ಮಾಡಿದಾಗಲಂತೂ ಸೂಪರಾಗಿರುತ್ತೆ ನೋಡಿ ಈ ಥರ ಇದೆ ನಾನು ತುಂಬ ಸಾರಿ ನೋಡಿದ್ದೆ ಬಟ್ ಯಾವ ರೀತಿ ಇರುತ್ತೋ ಏನೋ ಅಂದ್ಕೊಂಡು ನಾನು ಬೈ ಮಾಡಲಿಲ್ಲ ಇದಕ್ಕೆ ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ ಬೇಕು ಅಂದರೆ ನೀವು ಮ್ಯಾಚ್ ಮಾಡಿಕೊಂಡು ಬೇರೆ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ಹಾಗೆ ಸೆರಗಲ್ಲು ಕೂಡ ಇದೇ ಥರ ಡಿಸೈನ್ ಬಂದಿದೆ ಬ್ಲ್ಯಾಕ್ ಕಲರ್ ಫ್ಲವರು ಲೈಟ್ ವೆಯ್ಟ್ ಸ್ಯಾರಿ ನಾವು ಉಟ್ಕೊಂಡಾಗ ಉಟ್ಕೊಂಡಿದ್ದೀವೋ ಇಲ್ವೋ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ರೇಷ್ಮೆ ಸ್ಯಾರಿಗಿಂತ ಈ ಥರ ಲೈಟ್ ವೆಯ್ಟ್ ಸ್ಯಾರಿ ತುಂಬ ಇಷ್ಟ ಆಗುತ್ತೆ ನಾನು ಹೆಚ್ಚಾಗಿ ಹೊರಗಡೆ ಏನಾದರೂ ಶಾಪಿಂಗ್ ಹೋದರೆ ನಾನು ಲೈಟ್ ವೆಯ್ಟ್ ಸ್ಯಾರೀಸ್ನೇ ಹುಡುಕಾಡ್ತಾ ಇರ್ತೀನಿ ತುಂಬ ವರ್ಕ್ ಇರೋದೇ ಲುಕ್ ಅನಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇಂಥದ್ದು ಕೂಡ ಸಿಂಪಲ್ಲಾಗಿ ಕಾಣಿಸಿದ್ರು ಕೂಡ ಕೆಲವೊಂದು ಸ್ಯಾರೀಸ್ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಇದು ನನಗೆ ತುಂಬ ಇಷ್ಟ ಆಯಿತು ನನ್ನ ಹತ್ರ ಬರೀ ರೇಷ್ಮೆ ಸೀರೆನೇ ಆಗಿದ್ವು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಈ ಸಾರಿ ಸ್ಯಾರಿನೂ ತರಿಸಿದ್ದೀನಿ ಹಾಗೆ ಈ ಸೀರೆಗೆ ಸ್ಯಾಟಿನ್ ಕ್ಲಾತ್ನ ಯೂಸ್ ಮಾಡಿದ್ದಾರೆ ತುಂಬ ಸಾಫ್ಟ್ ಆಗಿದೆ ಇದ್ರ ಪ್ರೈಸು 568 ಕೊಡ್ಬೋದು ಅಂತ ಅನ್ನಿಸ್ತು ನನಗೆ ನಾವು ಹೊರಗಡೆ ಶಾಪಿಂಗ್ ಹೋದಾಗ ಏನೇ ಬೈ ಮಾಡಬೇಕಂದ್ರು ಮಿನಿಮಮ್ 500 ಇದ್ದೇ ಇರುತ್ತೆ ಸೊ 568 ವರ್ತ್ ಅನ್ನಿಸ್ತು ನನಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆರಾಮಾಗಿ ಬೈ ಮಾಡ್ಬೋದು ಬಾರ್ಡ್ರಲ್ಲಿ ಈ ಥರ ಫ್ಲವರ್ಸ್ ಬಂದಿದೆ ಬ್ಲ್ಯಾಕ್ ಕಲರ್ದು ರೋಸು ಉಟ್ಕೊಂಡಾಗಂತೂ ತುಂಬಾ ಅಟ್ರ್ಯಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು ನೈಟ್ ಪಾರ್ಟಿಗೆಲ್ಲ ಉಟ್ಕೊಂಡಾಗ ಹಾಗೆ ನೆಕ್ಸ್ಟ್ ಸ್ಯಾರಿ ನೋಡಿ ಈ ಥರ ಇದೆ ನನ್ನ ಹತ್ರ ಈ ಕಲರಲ್ಲಿ ಒಂದೂ ಇರಲಿಲ್ಲ ತುಂಬಾ ಇಷ್ಟ ಆಯ್ತು ನನಗೆ ನೋಡಿ ಫಂಕ್ಷನ್ಗಂತೂ ಸೂಪರಾಗಿರುತ್ತೆ ಲೈಟ್ ವೆಯ್ಟು ಕೆಲವೊಂದು ಸ್ಯಾರೀಸ್ನೆಲ್ಲ ನಾವು ವೇರ್ ಮಾಡಿದಾಗ ತುಂಬಾ ಹೆವಿ ವೆಯ್ಟ್ ಇರುತ್ತೆ ನಾವು ಯಾವಾಗ ಡ್ರೆಸ್ ಚೇಂಜ್ ಮಾಡ್ತೀವೋ ಅನ್ನಿಸ್ತಾ ಇರುತ್ತೆ ಬಟ್ ಇದು ಆ ಥರ ಇಲ್ಲ ತುಂಬಾ ಲೈಟ್ ವೆಯ್ಟು ನಾವು ಉಟ್ಕೊಂಡಿದ್ದೀವೋ ಇಲ್ಲೋ ಅನ್ನೋ ಥರ ಫೀಲ್ ಆಗುತ್ತೆ ಇದು ಕೂಡ ಇದು ರನ್ನಿಂಗ್ ಬ್ಲೌಸ್ ಬಂದಿದೆ ಇದರಲ್ಲಿ ನೋಡಿ ನಿಮಗೇನಾದರೂ ರನ್ನಿಂಗ್ ಬ್ಲೌಸ್ ಬೇಡ ಅಂದರೆ ನೀವು ಕಾಂಟ್ರಾಸ್ಟ್ ಕಲರ್ನ ಮ್ಯಾಚ್ ಮಾಡ್ಕೋಬೋದು ಸಿಲ್ವರ್ ಕಲರ್ ತುಂಬ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಈ ಥರ ಡಿಸೈನ್ ಬಂದಿದೆ ನೋಡಿ ಎಲ್ಲ ಕಡೆ ನನ್ನ ಹತ್ರ ಇರೋ ಸ್ಯಾರೀಸ್ ಎಲ್ಲ ಬರೀ ಗ್ರೀನ್ ಪಿಂಕ್ ಈ ಕಾಂಬಿನೇಷನಲ್ಲೇ ಇತ್ತು ಸೊ ಇದೊಂದು ಕಲರ್ ಇರಲಿ ಅಂತ ಬೈ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು ಫಂಕ್ಷನ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸೆರಗಿ ಈ ಥರ ಬಂದಿದೆ ಈ ಸ್ಯಾರಿ ಕಾಂಜೀವರಂ ಸಿಲ್ಕು ಜೊತೆಗೆ ಇದ್ರ ಪ್ರೈಸು 475 rupees ಆರಾಮಾಗಿ ಕೊಡ್ಬೋದಂತ ಅನ್ನಿಸ್ತು ನನಗೆ ಯಾಕಂದರೆ ನಾವು ಫಂಕ್ಷನ್ಗೆಲ್ಲ ಉಟ್ಕೊಂಡು ಹೋದರೆ ಇದು 475 rupees ಥರ ಅನಿಸೋದೇ ಇಲ್ಲ ತುಂಬ ಗ್ರ್ಯಾಂಡ್ ಲುಕ್ ಇದೆ ನೋಡಿ ಈ ಥರ ಎಷ್ಟು ಗ್ರ್ಯಾಂಡ್ ಅನಿಸುತ್ತೆ ಅಂತ ಹಾಗೆ ನೆಕ್ಸ್ಟ್ ನಾನು ಬೈ ಮಾಡಿರೋ ಸ್ಯಾರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನನ್ನ ಹತ್ರ ಈ ಥರ ಡಿಫ್ರೆಂಟ್ ಆಗಿರೋ ಸ್ಯಾರಿ ಒಂದು ಕೂಡ ಇರಲಿಲ್ಲ ಸೊ ನೋಡೋಣ ಅಂಥೇಳಿ ಡಿಫ್ರೆಂಟ್ ಆಗಿರೋ ಸ್ಯಾರಿನ ಬೈ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಈ ಕಲರಲ್ಲೂ ಕೂಡ ನನ್ನ ಹತ್ರ ಒಂದು ಸ್ಯಾರಿನೂ ಇರಲಿಲ್ಲ ಪ್ಲೇನ್ ಸ್ಯಾರಿ
ಪ್ಲೇನ್ ಸ್ಯಾರಿ ಬಟ್ ನೋಡಿ ಈ ಥರ ಡಿಸೈನ್ ಬಂದಿದೆ ಬಾರ್ಡರ್ ಸೈಡು. ವೇರ್ ಮಾಡಿದಾಗ ಇದು ಒಂಥರ ಡಿಫ್ರೆಂಟ್ ಲುಕ್ ಅನಿಸುತ್ತೆ. ಅಲ್ಲಿ ನನ್ನ ಹತ್ರ ಈ ಥರ ಸ್ಯಾರಿ ಒಂದೂ ಇರಲಿಲ್ಲ, ಸೊ ನೋಡೋಣ ಅಂತ ಹೇಳಿ ಇದೊಂದು ಬೈ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ವರ್ತ್ ಅನ್ನಿಸ್ತು ನನಗೆ. ಹಾಗೆ ಈ ಸ್ಯಾರಿಗೆ ಯೂಸ್ ಮಾಡಿರೋ ಕ್ಲಾತು ಜಾರ್ಜೆಟ್, ತುಂಬ ಕಂಫರ್ಟೇಬಲ್ ಆಗಿದೆ, ಲೈಟ್ ವೆಯ್ಟ್ ಕೂಡ. ನಾನು ಆಗಲೇ ಹೇಳಿರೋ ಹಾಗೆ ನನಗೆ ಲೈಟ್ ವೆಯ್ಟ್ ಸ್ಯಾರೀಸ್ ತುಂಬಾ ಇಷ್ಟ, ಸೊ ಇದು ಕೂಡ ಲೈಟ್ ವೆಯ್ಟು. ಇದ್ರ ಪ್ರೈಸು 547 ರುಪೀಸ್. ವರ್ತ್ ಅನ್ನಿಸ್ತು ನನಗೆ ಈ ಸ್ಯಾರಿ ಕೂಡ. ವೇರ್ ಮಾಡಿದಾಗ ಒಳ್ಳೆ ಲುಕ್ ಕೊಡುತ್ತೆ, ಒಂಥರ ಮಾಡರ್ನ್ ಲುಕ್ ಅಂತ ಹೇಳ್ಬೋದು. ನಾವು ಪಿನ್ ಹಚ್ಕೊಂಡು ಸೀರೆ ಉಟ್ಕೊಂಡಾಗ ಈ ಥರ ಬರುತ್ತೆ ನೋಡಿ. ಈ ಸ್ಯಾರಿಗೆ ಇದೊಂದು ಹೈಲೈಟ್ ಅಂತ ಹೇಳ್ಬೋದು, ಇಲ್ಲಿ ಫ್ರಿಲ್ ಬಂದಿದೆಯಲ್ಲ, ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ವೇರ್ ಮಾಡಿದಾಗ ಡಿಫ್ರೆಂಟಾಗಿ. ಕೆಳಗಡೆ ನೀರ್ಗೆಲು ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಈ ಸ್ಯಾರಿಗೆ ಬ್ಲೌಸ್ ಪೀಸ್ ಕೂಡ ಬಂದಿದೆ ನೋಡಿ. ನಾನು ಆಲ್ರೆಡಿ ಸ್ಟಿಚ್ ಮಾಡಿಸಾಗಿದೆ, ಬಟ್ ಸ್ವಲ್ಪ ಆಲ್ಟ್ರೇಷನ್ ಇರೋದ್ರಿಂದ ನಾನು ವೇರ್ ಮಾಡಿಲ್ಲ ನೋಡಿ. ಈ ಥರ ಮಿರರ್ ವರ್ಕ್ ಕೊಟ್ಟಿದ್ದಾರೆ. ಸೀರೆಗೆ ಫ್ರಿಲ್ ವರ್ಕ್ ಇದ್ದಾಗ ಬ್ಲೌಸ್ ನಾರ್ಮಲ್ ಆದರೆ ಚೆನ್ನಾಗಿ ಅನಿಸಲ್ಲ ಅಂತ ನಾನು ಬ್ಲೌಸ್ಗೂ ಕೂಡ ಫ್ರಿಲ್ನ ಇಡಿಸಿ ಸ್ಟಿಚ್ ಮಾಡಿಸಿದ್ದೀನಿ. ವೇರ್ ಮಾಡಿದಾಗ ತುಂಬ ಒಳ್ಳೆ ಲುಕ್ ಕೊಡುತ್ತೆ ನೋಡಿ. ಈ ಥರ ನಾನು ಡಿಸೈನ್ ಇಡಿಸಿದ್ದೀನಿ. ಸೊ ಇದನ್ನು ಕೂಡ ನೀವು ಆರಾಮಾಗಿ ಬೈ ಮಾಡ್ಬೋದು. ನಾನು 3 ಸ್ಯಾರೀಸ್ ಜೊತೆಗೆ 3 ಡ್ರೆಸ್ಸಸ್ನ ಬೈ ಮಾಡಿದ್ದೀನಿ. ಈಗ 3 ಸ್ಯಾರೀಸ್ ಆಯಿತು, ನೆಕ್ಸ್ಟು 3 ಡ್ರೆಸ್ಸಸ್. ಅದರಲ್ಲಿ ಫಸ್ಟ್ ಡ್ರೆಸ್ ಈ ಥರ ಇದೆ ನೋಡಿ. ಇದು ಫುಲ್ ಸೆಟ್ ಬಂದಿದೆ ವಿತ್ ಪ್ಯಾಂಟ್ ದುಪ್ಪಟ್ಟ. ಬ್ಲ್ಯಾಕ್ ಕಲರ್ ಇದೆ ಟಾಪು, ಫ್ರಂಟಲ್ಲಿ ಮಿರರ್ ವರ್ಕ್ ಬಂದಿದೆ, ಹಾಗೆ 3/4 ಸ್ಲೀವ್ಸ್. ಸ್ಲೀವ್ಸಲ್ಲೂ ಕೂಡ ಈ ಥರ ಮಿರರ್ ವರ್ಕ್ ಬಂದಿದೆ. ವೇರ್ ಮಾಡಿದಾಗಲಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಮಿರರ್ ವರ್ಕ್ ಬಂದಿರೋದ್ರಿಂದ ಅಂತೂ ಶೈನಿಂಗ್ ಬರುತ್ತೆ, ತುಂಬಾ ಅಟ್ರಾಕ್ಟಿವ್ ಅನಿಸುತ್ತೆ. ಹಾಗೆ ಟಾಪ್ ಬಾಟಮಲ್ಲೂ ಕೂಡ ಈ ಥರ ಮಿರರ್ ವರ್ಕ್ ಬಂದಿದೆ. ಈ ಮೆಟೀರಿಯಲ್ಗೆ ಯೂಸ್ ಮಾಡಿರೋದು ರೇಯನ್ ಫ್ಯಾಬ್ರಿಕ್. ಇದ್ರ ಪ್ರೈಸು 610 ರುಪೀಸ್. ಇದು ಕೂಡ ನನಗೆ ವರ್ತ್ ಅನ್ನಿಸ್ತು, ಯಾಕಂದರೆ ನಾವು ಒಂದು ಟಾಪನ್ನು ತೊಗೋಬೇಕು ಅಂದರೆ 600-700 ಹಾಗೆ ಆಗುತ್ತೆ, ಮಿನಿಮಮ್ 500 ಇಂದ. ಸೊ 610 ಅಲ್ಲಿ ಫುಲ್ ಸೆಟ್ಟೇ ಬರುತ್ತೆ, ನನಗೆ ತುಂಬಾ ಇಷ್ಟ ಆಯ್ತಿದ್ದು. ಬ್ಲ್ಯಾಕ್ ಕಲರ್ ಟಾಪ್ಗೆ ಈ ಥರ ಆರೆಂಜ್ ಕಲರಲ್ಲಿ ಪ್ಯಾಂಟ್ ಬಂದಿದೆ. ಇದ್ರ ಮೇಲೆ ಕಲರ್ ಕಲರ್ ಥ್ರೆಡ್ ವರ್ಕ್ ಮಾಡಿದ್ದಾರೆ, ಇದು ಕೂಡ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ನನಗೆ ಎಲ್ಲ ಕಂಫರ್ಟೇಬಲ್ ಆಗಿದೆ ಟಾಪ್ ಎಲ್ಲ, ಬಟ್ ಪ್ಯಾಂಟ್ ಮಾತ್ರ ಸ್ವಲ್ಪ ಉದ್ದ ಅನ್ನಿಸ್ತು. ಆಲ್ಟ್ರೇಷನ್ ಮಾಡಿಸ್ಕೋಬೋದು, ತೊಂದರೆ ಇಲ್ಲ. ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ದುಪ್ಪಟ್ಟ ಕೂಡ ಆರೆಂಜಲ್ಲಿ ಬಂದಿದೆ, ಸೈಡಲ್ಲಿ ಈ ಥರ ವರ್ಕ್ ಮಾಡಿದ್ದಾರೆ. ನನಗೆ ಇದು ಕೂಡ ತುಂಬಾ ಇಷ್ಟ ಆಯಿತು ನೋಡಿ, ಈ ಥರ ಕಲರ್ ಕಲರಲ್ಲಿ ವರ್ಕ್ ಮಾಡಿದ್ದಾರೆ ಥ್ರೆಡ್ಡಲ್ಲಿ. ದುಪ್ಪಟ್ಟ ಲೆಂತ್ ಕೂಡ ಉದ್ದ ಇದೆ. ಕೆಲವೊಂದು ಡ್ರೆಸ್ಸಸ್ಗೆಲ್ಲ ತುಂಬ ಶಾರ್ಟ್ ಶಾರ್ಟ್ ಕೊಟ್ಟಿರ್ತಾರೆ, ನನಗೆ ಅದೊಂದು ಡೌಟ್ ಇತ್ತು ಯಾವ ಥರ ಬರುತ್ತೋ ಏನೋ ಅಂತ. ಆರಾಮಾಗಿ ಬೈ ಮಾಡ್ಬೋದು, ಉದ್ದ ಇದೆ ದುಪ್ಪಟ್ಟ ಕೂಡ, ತುಂಬ ಕಂಫರ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. 610 ರುಪೀಸ್ಗೆ ಈ ಡ್ರೆಸ್ ನನಗೆ ತುಂಬಾ ವರ್ತ್ ಅನ್ನಿಸ್ತು, ಯಾಕಂದರೆ ಪ್ಯಾಂಟ್ ದುಪ್ಪಟ್ಟ ಟಾಪ್ ಫುಲ್ ಸೆಟ್ ಬಂದಿರೋದ್ರಿಂದ ಆರಾಮಾಗಿ ಬೈ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಆರಾಮಾಗಿ ಬೈ ಮಾಡ್ಬೋದು. ಇದರಲ್ಲೂ ಕೂಡ ತುಂಬ ಕಲರ್ಸ್ ಇವೆ, ನಿಮಗೆ ಯಾವ್ದು ಬೇಕೋ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಬೈ ಮಾಡಿರೋಂಥ ಕುರ್ತಿ ಈ ಥರ ಇದೆ, ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ವೇರ್ ಮಾಡಿದ್ದೆ. ಈ ಥರ ಕಲರ್ ಕಾಂಬಿನೇಷನ್ನು, ಬ್ಲೂ ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನ್. 259 ರುಪೀಸು. ಕ್ರೀಪ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ, ಮೀಡಿಯಮ್ ಆಗಿದೆ. ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ, ಮೀಡಿಯಮ್ ಆಗಿದೆ. ಹಾಗೆ ಬ್ಯಾಕ್ ಸೈಡ್ ಈ ಥರ ಬಂದಿದೆ ಪ್ಲೇನಲ್ಲಿ, ಫ್ರಂಟಲ್ಲಿ ಈ ಥರ ಬ್ಲೂ ಕಾಂಬಿನೇಷನಲ್ಲಿ ಬಂದಿದೆ, ಬ್ಲ್ಯಾಕ್ ಮತ್ತು ಬ್ಲೂ ಕಾಂಬಿನೇಷನ್, ಮತ್ತು ಈ ಥರ ಡಿಸೈನ್ ಬಂದಿದೆ ಕೆಳಗಡೆ. ಬ್ಲ್ಯಾಕ್ ಮತ್ತು ಬ್ಲೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಬಟ್ ಬಟ್ಟೆ ಮಾತ್ರ ಅಷ್ಟು ಚೆನ್ನಾಗಿದೆ ಅಂತ ನಾನು ಹೇಳಲ್ಲ, ಮೀಡಿಯಮ್ ಆಗಿದೆ, ಸುಮ್ಮನೆ ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು ಅಷ್ಟೇ. ಹಾಗೆ ಲಾಸ್ಟ್ ಆ್ಯಂಡ್ ಬೆಸ್ಟ್ ನಾನು ಬೈ ಮಾಡಿರೋ ಕುರ್ತಿ ಈ ಥರ ಇದೆ ನೋಡಿ, ಫುಲ್ ಲೆಂತ್ ಅಂಬ್ರೆಲ್ಲ ಕುರ್ತಿ, ಸ್ಲೀವ್ಸ್ ಕೂಡ ಫುಲ್ ಲೆಂತ್ ಇದೆ. ನನಗೆ ತುಂಬ ಇಷ್ಟ ಆಯಿತು, ಒಂಥರ ಗ್ರ್ಯಾಂಡ್ ಲುಕ್ ಅನಿಸುತ್ತೆ ವೇರ್ ಮಾಡಿದಾಗ. ಸ್ಲೀವ್ಸ್ಗೆ ಈ ಥರ ಪ್ರಿಂಟೆಡ್ ವರ್ಕ್ ಬಂದಿದೆ, ಹಾಗೆ ಫ್ರಂಟಲ್ಲಿ ಈ ಥರ ಬಂದಿದೆ, ಬ್ಯಾಕ್ ಸೈಡಲ್ಲಿ ಈ ಥರ ಟೈ ಮಾಡ್ಕೊಳ್ಳೋಕ್ಕೆ ಈ ಥರ ಲೇಸ್ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಶೋಲ್ಡರ್ ಆ ಕಡೆ ಈ ಕಡೆ ಆಗೋದಿಲ್ಲ, ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಂಡಿರುತ್ತೆ. ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು, ಫುಲ್ ಲೆಂತ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕೊಂಡಿದೆ. ನಾನು ಬೈ ಮಾಡಿರೋದು L ಸೈಜಲ್ಲಿ, ಫಿಟ್ಟಿಂಗ್ ಕೂಡ ಪರ್ಫೆಕ್ಟಾಗಿದೆ.
ನೋಡಿ ಈ ತರ ವರ್ಕ್ ಬಂದಿದೆ ಕುರ್ತಿ ಫುಲ್ ಎಲ್ಲ ಈ ತರ ವರ್ಕ್ ಬಂದಿದೆ ಹಾಗೆ ಬಾಟಮ್ ಅಲ್ಲಿ ಈ ತರ ಬಂದಿದೆ ನೋಡಿ ಡಿಸೈನ್ ತುಂಬಾ ಚೆನ್ನಾಗಿದೆ ಒಂತರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳಬಹುದು ವೇರ್ ಮಾಡಿದಾಗ ಅಂಬ್ರೆಲಾ ಕುರ್ತಿ ಹೊರಗಡೆ ಹೊರಟಾಗ ಅಥವಾ ಸಣ್ಣ ಸಣ್ಣ ಪಾರ್ಟೀಸ್ ಗೆಲ್ಲ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳಬಹುದು ಈ ಕುರ್ತಿ ಪ್ರೈಸ್ 434 ರೂಪೀಸ್ ಹಾಗೆ ರಯಾನ್ ಫ್ಯಾಬ್ರಿಕ್ ನ ಯೂಸ್ ಮಾಡಿದ್ದಾರೆ ಈ ಕುರ್ತಿಗೆ ಫುಲ್ ಲೆಂತ್ ಸ್ಲೀವ್ಸ್ ಬಂದಿರೋದ್ರಿಂದ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಎಲ್ಲಾ ಡ್ರೆಸ್ ಗೂ ಕೂಡ 3/4 ಸ್ಲೀವ್ಸ್ ಬಂದಿತ್ತು ಬಟ್ ಫುಲ್ ಲೆಂತ್ ಸ್ಲೀವ್ಸ್ ನನಗೆ ತುಂಬಾ ಇಷ್ಟ ಆಯ್ತು ನಾವು ಕೊಟ್ಟಿರೋ ಅಮೌಂಟ್ ಗೆ ಈ ಕುರ್ತಾ ಕೂಡ ವರ್ತ್ ಅನ್ನಿಸ್ತು ಆರಾಮಾಗಿ ಬೈ ಮಾಡಬಹುದು सो नोड़ीरल स्नेहितरे मीशो अल्ली बै माडिरुवंत लेटेस्ट सारीज मत्ते कुर्तीज निम्गेल्ल इष्ट आगिदे अंत अन्कोळ्तीनि निम्गे यावदु इष्ट आयितु याव सीरे याव कुर्ति अंत मरिदे कमेंट्स बॉक्स अल्ली तिळिसि जोतेगे नीवु यावदु बै माड्तिदीरा अंत कूड तिळिसि नीवेनादरू इदुवरेगू बै माडिल्ल मीशो आप्न डौन्लोड माड्कोंडिल्ल अंद्रे नानु डिस्क्रिप्शन अल्ली लिंक कोट्टिर्तीनि ನೀವು ಆರಾಮಾಗಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಬೈ ಮಾಡಬಹುದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೋಡ್ ಕೊಟ್ಟಿರ್ತೀನಿ ನೀವು ಅದರ ಮುಖಾಂತರ ನಾನು ಬೈ ಮಾಡಿರುವಂತ ಸೀರೆ ಆಗಲಿ ಕುರ್ತಿ ಆಗಲಿ ಬೈ ಮಾಡಬಹುದು ಸೋ ಸ್ನೇಹಿತರೆ ಇವತ್ತಿನ ಮೀಶೋ ಹಾಲ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಆನೆಸ್ಟ್ ಆಗಿ ರಿವ್ಯೂ ಮಾಡ್ಕೊಂಡಿದ್ದೀನಿ ನನಗೆ ಯಾವ ತರ ಅನ್ನಿಸ್ತು ಬಟ್ಟೆ ಯಾವ ತರ ಇದೆ ತಗೋಬಹುದು ಅಥವಾ ಬೇಡೋ ಅಂತ ನಾನು ಬೈ ಮಾಡಿರೋದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಬಹುದು ನೀವು ಕೂಡ ಆರಾಮಾಗಿ ಬೈ ಮಾಡಿ ಸೋ ಸ್ನೇಹಿತರೆ ಇವತ್ತಿನ ಮೀಶೋ ಹಾಲ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಹಾಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಆದಷ್ಟು ಬೇಗ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು